ಯಾಕೆ ಎಲ್ಲ ಹುಳಾಗೆ ಅದ್ರಾಗೊಳಗೆ. ಹಿಂಗೆ ಮಾಡಿದ್ರೆ ಆಮೇಲೆ ಸ್ವಲ್ಪ ಹೇಳಕ್ಕೂ ಕರಿ ಹೇಳ ಇಲ್ಲನ. ಆಯ್ತು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಮುದ್ದು ವೀಕ್ಷಕರ. ನಾಳೆ ನಮ್ಮ ಅತ್ತಿಯವರು ಬರತಾರ. ಸೊ ಬರ್ರಿ, ಇವತ್ತು ಏನೇನು ತಯಾರಿ ಮಾಡ್ತೀವಿ, ಏನೇನು ಹಾಕೋದು ಕದಲ ನೋಡು ಅಂತ. ಇವತ್ತಿನ ದಿನ ಫುಲ್ 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 ಆನ್ ಸಖತ್ ಆಗೋದೈತಿ. ಬರ್ರಿ, ನಮ್ಮ ಅತ್ತಿನ ಒಂದು ಸ್ವಲ್ಪ ಇಂಪ್ರೆಸ್ ಮಾಡಿ ಬಿಡೋಣ ಅಂತ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಬರ್ರಿ, ಇವತ್ತು ಸೂಪರ್ ಆಗಿ ಏನು ನಡೆದ ನೋಡೋಣ ಅಂತ. ಇಲ್ಲಿ ಬಿಸಿ ಬಿಸಿ ಚಾ ಆ್ಯಂಡ್ ರಾಗಿ ತಾಲಿಪಟ್ಟು. ನನಗೆ ಕುಕಿಂಗ್ ಮಾಡೋಕ್ಕೆ ಇಷ್ಟು ಮಜಾ ಬರ್ತತಿ ಬರಾಕತಿ, ಬಟ್ ಐಶ್ವರ್ಯ ಯಾಕೋ ಮಾಡಕ್ಕೆ ಕೊಡ್ಬಾಡ್ಲು. ಅಷ್ಟೇ ಮಿ ಕ್ರಮಿ ಕಾಣತ್ತೆ. ವಾ ಕ್ಯಾ ಬಾತ್. ಆಫ್ ಮಾಡಿ ಬಂದಳ ಲಿಲ್ಲಿ. ಏನು ರಾಡಿ ಮಾಡಿದ್ದೆ ಇಲ್ಲಿವ? ಹಾಂ, ನಿನ್ನ ಜಾಗ ಯಾವುದು, ನನ್ನ ಜಾಗ ಯಾವುದು, ಎಲ್ಲ ಬಟ್ ನಾವು ಇರೋ ಜಾಗ ಎಲ್ಲ ನಿನ್ನ ಜಾಗನ. ಹ್ಞೂ, ಚಂದ ತಲೆ ಬಾಚ್ಕೋಬೇಕು, ಕೂದಲ ಏರ್ಸಿ ಮೂವತ್ತನೇ ಹೇಳ್ತಿರ್ತಾಳೆ ನನಗೆ, ಇನ್ನೂ ಹಂಗೆ ಮಾಡ್ಕೋಬೇಕು. ಹ್ಞೂ, ಹಾಂ ಲೊಲ್ಲಿ ಮೈಕ್ ತಿಂದ್ಗಿಂದಿಪ್ಪ. ನಂದು ಊಟ ಹತ್ಲಿಲ್ಲಿ ಲೊಲ್ಲಾಪಿ, ಊಟ ಹತ್ರಿ ಕುಚ್ಚಿ ಕುಚ್ಚಿ. ರೈಟ್, ಫಸ್ಟ್ ಕ್ಲಾಸ್ ಜಳಕ ಮಾಡಿ ಬಂದೆ ನೋಡ್ರಿ. ಆ್ಯಕ್ಚುಲಿ ಜಿಮ್ಗೆ ಹೊಂಟು ಒಂದು ವಾರ್ನಾಗ ಸ್ವಲ್ಪ ಚೇಂಜಸ್ ಕಾಣಕ್ಕೆ ಸ್ಟಾರ್ಟ್ ಆಗ್ತಾವೆ, ಬಟ್ ಬಿಟ್ಟು 15 ದಿವ್ಸದಾಗ ಮತ್ತೆ ಚೇಂಜಸ್ ಕಾಣಕ್ಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ ಹಿಂಗೆ ಚೇಂಜಸ್ ಡಬ್ ಚೇಂಜಸ್. ಆಫೀಸ್ ನಡೆದತ್ತೆ ಐಶ್ವರ್ಯ ಅಂದು, 3:15 ಆತು. ಸೊ ಈಗ ಪಟ ಪಟ ಒಂದು ಕೆಲಸ ಐತಿ ಇಂಪಾರ್ಟೆಂಟ್. ನನ್ನ ಕ್ಲೋತ್ಸ್ ವಾಶ್ ಮಾಡೋಕ್ಕದಾವು, ಫುಲ್ 1 ಅವರ್ ವಾಶ್ ಮಾಡೋಣಂತ. ಫಸ್ಟ್ ಕ್ಲಾಸ್ ಆಗಿ ಇದು ಆಡೋಣ ಇಷ್ಟ. ನಮ್ಮ ಜಿಮ್ಮದು ಎಲ್ಲ ವಾಶ್ ಮಾಡ್ಬೇಕ್ರೆ ಇಲ್ಲ ಅದಾವು. ಓಕೆ 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 ಲೀಲಿ, ಹಟ್ಟು ಲೀಲಿ ಹಟ್ಟು, ಜಲ್ದಿ ಹಟ್ಟು. ಸಾಕ್ಸ್ ಹೋಗಿ ಹಾಕಿದ್ದು ರೀ ಲೀಲಿ, ಎಲ್ಲ ಸೇಮ್ ಸಾಕ್ಸ್ ಇರೋದು ಅಡ್ವಾಂಟೇಜ್ ಏನು ಗೊತ್ತಲ್ಲ ನಿನಗೆ? 3-4 ಜೋಡಿ ಸೇಮ್ ಕಲರ್ ಇಟ್ಕೊಳ್ಳೋದಿಲ್ಲ. 1 ಕಂಫರ್ಟ್ ಇದು ಬೇರೆ ತೊಗೊಂಬಂದೇನೆ ರೀ. ಆ್ಯಂಡ್ ಇಂಟೆನ್ಸಿವ್ 60 ಇಟ್ ಟ್ರೈ ಮಾಡೋದು ಏನಂದ್ರೆ, 1 ತಾಸು 60°C ನೀರಿನಾಗ ವಾಶ್ ಮಾಡ್ತತಿ. ಯಾಕಂತಂದ್ರೆ ಯಾಕೋ ಕ್ಲೋತ್ಸ್ ಮಡ್ಡಿ ಮಡ್ಡಿ ಇರ್ತಾವೆ ರೀ ಭಾಳ, ಅಂದರೆ ಕಲಿ ಒಂದು ಏನೋ ಒಂದು ಲೇಯರ್ ಉಳಿದು ಬಿಡ್ತತಿ. ಅದಕ್ಕೆ ಕೈಲೇ ತೊಳೆದಾಗ ಫುಲ್ ಸ್ವಚ್ಛ ಅನಿಸ್ತತಿ, ಎಲ್ಲಿ ಮಿಸ್ ಹೊಡೆ. ಅದಕ್ಕೆ ಇಲ್ಲಿ ಒಂದು ಸೆಟ್ ಡ್ರೈ ಆಗ್ಯಾವ ಈಗ ಕಂಪ್ಲೀಟ್. ಈಗ ಸೆಕೆಂಡ್ ಸೆಟ್ಟು ಮಾಡೋಣ ಪಟ ಪಟ. ಇವೆರಡು ಹಾಕಿ ಪಟ ಪಟ ಸ್ಟಾರ್ಟ್ ಮಾಡೀನಿ. ಈಗ ಮಸ್ತ್ ಅರಿವಿ ನಮ್ಮ ಒಗದು ಬರ್ತಾವ್ರಿ. ಚಲೋ ಬೇಟ, ಹ್ಞೂ ನಡಿ, ಭಾಳ ಕೆಲಸ ಮಾಡಿ ನಡೀಲಿ. ಫಸ್ಟ್ ಕ್ಲಾಸ್ ಕಡಿ ಅಥವಾ ಕಡಿನ ಅಂತಾರಲ್ಲ ಕನ್ನಡನಿಗ ಅಂತಾರ ಆಮ್ರ ಇಲ್ಲ ವಜ್ಗೆ ಆಮ್ರ. ಆ್ಯಂಡ್ ಮಸ್ತ್ ರೈಸ್ ಬಿಸಿ ಬಿಸಿ ಉಣ್ಣೋಣಂತ, ಎಂಜಾಯ್ ಮಾಡೋಣಂತ. ಓಹೋ, ಬಿಸಿ ಬಿಸಿ ಈಗ ಹಾಕ್ಕೊಂಡು ಕ್ಯಾಸ ಬೋಣಿ ಇಲ್ಲಿ ಮಾಡೋಣ್ರಿ, ಊಟ ಮಾಡೋಣ್ರಿ. ಅದು ನಿಮ್ಗೆ ಅವಾಗ ಉಪ್ಪಿನಕಾಯಿ ತರಿಸಿದ್ದೆ ಅದೊಂದು ಇದ್ರಾಗ. A few moments later. ಈಗ ಬ್ರೇಕ್ ತೊಗೊಂಡು ಬಂದೆ, ಮಾತಾಡ್ಲಿಕ್ಕೆ ಬರ್ತದೆ ವಿಚಿತ್ರ ಅಂದ್ರೆ. ಸೊ ಈ ಐಶ್ವರ್ಯಕ್ಕೆ ತೋರಿಸತ್ತೇನೆ ರೀ ಆ ಮಷೀನ್ ಹೆಂಗೆ ಯೂಸ್ ಮಾಡ್ಬೇಕು ಅಂತೇಳಿ. ಇವತ್ತು ರಾತ್ರಿ ನಾವು ಕುಲ್ಚಾ ಮಾಡತ್ತೀವಿ, ಬಟರ್ ಗಾರ್ಲಿಕ್ ಕುಲ್ಚಾ ಹೋಮ್ ಮೇಡ್, ಫುಲ್ಲಿ ಗೋಧಿ ಇಟ್ಲೇ ಮಾಡಿದ್ದು, ನೋ ಮೈದಾ ನಥಿಂಗ್, ಹೋಮ್ ಮೇಡ್ ಫುಲ್ ಫ್ರೆಶ್. ಸೊ ಐಶ್ವರ್ಯ ಯಾವುದೋ ಮಸಾಲೆ ಹುಡುಕಾತ ನಮ್ಮ ಚಿಕ್ಕ ಸ್ಟೋರ್ ರೂಮ್ ಇದು. ಯಾಕೆ ಆ್ಯಂಡ್ ಇಲ್ಲಿ ನೋಡ್ರಿ ಈ ಮಷೀನ್ ಈಗ ಯೂಸ್ ಮಾಡೋಣ ಅಂತ. ಆ್ಯಂಡ್ ನಮ್ಮ ಡೌವನ್ನು ರೆಡಿ ಮಾಡ್ಕೊಂಡು ಡೌ. ಸೊ ನಮ್ಗೆ ಬಿಸಿ ಬಿಸಿ ಚಾ ಆಯ್ತಿಲ್ಲ, ಆ್ಯಕ್ಚುಲಿ ಅರ್ಬಿ ವಾಶ್ ಆಗ್ಯಾವ್ರಿ, ಬಟ್ ಅವ್ನು ಡ್ರಾಯರ್ ಹಾಕ್ಬೇಕು ಇನ್ನು. ಓ, ಡ್ರಾಯರ್ ಖಾಲಿ ಆಗೈತಲ್ಲ. ಸೊ ಇದು ಹಾಕೋಣಂತ, ಚಾ ಕುಡಿಯೋಣಂತ, ಎಲ್ಲ ಕೆಲಸ ಮುಗಿಸೋಣಂತ. ಇವತ್ತು ಮಧ್ಯಾಹ್ನ ಮಸ್ತ್ ಅದಲ್ಲ ಕಡಿ ಕಡೇಶ್ವರ್ ಈಗ ಕಲ್ಸಾತೇನ್ರಿ ಹೆಂಗೆ ಯೂಸ್ ಮಾಡ್ಬೇಕು, ಏನೇನು ಹಾಕ್ಬೇಕಂತ. ಸೊ ಏನು ಮಾಡಿ, ಅವು ಇವತ್ತ ನೋಡಿ ಹೇಳ ತಗೋ ಹೇಳ್ತೀನಿ. ಹಾಂ, ಮಾಪುಗಳದಾವಲ್ಲ. ಸೊ ಏನು ಮಾಡಿ, ಈಗ ಅದ್ರಾಗ ಫಸ್ಟ್ ನೀರು ಹಾಕು, 2:30 ml ಹಾಕು, ಯಾಕಂದ್ರೆ ನಾವು ಮೊಸರು ಹಾಕೊಂಡು ಸ್ವಲ್ಪ 2:30 ml ವಾಟ್ರ್ ಹಾಕು. ಎಷ್ಟು ಐತದ? ಹಾಂ, 2:30 ml ಹಾಕು, ಯಾಕಂದ್ರೆ ನಾವು ಸ್ವಲ್ಪ ಮೊಸರು ಹಾಕೊಂಡವ್ರ ಅದಕ್ಕೆ. ಓಕೆ, 2:30 ml ಆಫ್ ವಾಟ್ರ್ ಹಾಕು. ಆ್ಯಂಡ್
ಆ್ಯಂಡ್ ಆ್ಯಂಡ್ ಆ್ಯಂಡ್ ಆ್ಯಂಡ್ ಚಹಾ ಸುರಿಯೋದ್ರಾಗ ಹಾಕಿದೆ. ಅದ್ರಾಗ ಒನ್ ಟೀ ಸ್ಪೂನ್ ಇದು ಹಾಕು ಉಪ್ಪು, ಇದರಲ್ಲೇ ಹಾಕಿ ಇದರಲ್ಲೇ ಸ್ಪೂನ್ ಅಂದ್ರೆ ಹಾಂ ಉಪ್ಪೇಶ್ವರ್ ಹಾಕೇಶ್ವರ್ ಓಕೆ. ಆ್ಯಂಡ್ ಆಯ್ತಾ ಒಂದು ನಾಲ್ಕು ಬೂಚ್ ಆಯಿಲ್ ಹಾಕು, ಬೂಚ್ ಬೂಚ್ ಅದ ಬೂಚ್ಲೇನ ಹಾಕು ಅಲ್ಲಿ ಅದಾವಲ್ಲ ಇದಾತ ಹಿಂಗಾತನ ಉಪ್ಪಿನ ಕತ್ತೆ ನೋಡ್ರಿ ಇದು ಉಪ್ಪಿನ ಕತ್ತೇಶ್ವರ. ಕತ್ತಿ ಕತ್ತಿ ಕಬಣೇಶ್ವರ ಲಿಲ್ಲಿ ನಮ್ದ ಡುಬ್ಬೇಶ್ವರ ನೋಡ್ರಿ ಎಷ್ಟು ಕಣ ಲಿಲ್ಲಿ ಕಾಲಿ ಯಾಕೆ ಹೊಲಸು ಮಾಡ್ಕೊಂಡಿ ಸಾಕ್ತು ಉಪ್ಪಾತ. ಈಗೇನು ಮಾಡ ಐದು ಬೂಚ್ ಹಾಕು ಬ್ಯಾಡ್ ತೋ ನಾಲ್ಕು ಬೂಚ್ ಹಾಕು. ಸೊ ನಾಲ್ಕು ಬುಚ್ ಒಂದು ಎರಡು ಮೊದಲು ಮೊಸರು ಹಾಕ ತಗೋ ಹೇಳ್ತೇನೆ ಒಂದು ಚಮಚ ತೊಗೊರಿ ಸ್ಪೂನ್ ಹಾಕದ್ರಲ್ಲಿ ಹಾಂ ಒಂದೂವರಿ ನೋಡಿ ಹಾಕ ಸ್ವಲ್ಪ ಹೆಚ್ಚು ಕಡಿಮೆ ಕೆಳಗೆ ಬೀಳ್ತಲ್ಲ ಬಸ್ ಅಂತೇಳಿ ನಿನ್ನ ಆಗೈತೆ ನನಗೆ ಅಷ್ಟು ಹಾಕ ನಮ್ಮ ಪಟ್ಟನ ಹಾಕ ಆಮೇಲೆ ಇಡೋದು ಹೆಂಗೆ ತೋರಿಸ್ತೇನೆ ನಿನಗೆ. ಸೊ ಈಗ ಏನು ಮಾಡಂದ್ರೆ ತಡಿ ಅದನ್ನ ಆನ್ ಮಾಡ ಮಷೀನ್ ಆನ್ ಮಾಡು ಫಸ್ಟ್ ಹ್ಞೂ ಹಾಂ ಹಿಂಗೆ ಸೊಟ್ಟಿಡು ಫಸ್ಟ್ ಸೊಟ್ಟಿಟ್ಟು ಹಿಂಗೆ ಲಾಕ್ ಮಾಡು ತೋರಿಸ್ತೀನಿ ತಡಿ ಕ್ಯಾಮ್ರಾ ಬಂದ್ ಮಾಡಿ ತೋ ಬರ್ರಿ. ಆ್ಯಕ್ಚುಲಿ ನೋಡ್ರಿ ಮುಗ್ದತಿ ಫರ್ಮೆಂಟ್ ಆಗಿ ನಮ್ಮ ಹಿಟ್ಟು ರೆಡಿ ಆಗೈತೆ ತೆಗೋಣಂತ ಐಶ್ವರ್ಯ ಬೀಸಿ ಇದ್ದಾಳೆ ಸ್ವಲ್ಪ ಇದನ್ನು ಹಿಂಗೆ ಮಾಡಿ ಹಿಂಗೆ ಜಗ್ಗಿದ್ರೆ ಮುಗೀತು. ಸೊ ಇವಾಗ ಮಸ್ತ್ ವೆಜ್ ಕೊಲ್ಹಾಪುರಿ ಆ್ಯಂಡ್ ಮಸ್ತ್ ಕುಲ್ಚಿಗಳನ್ನು ಮಾಡೋಣ. ಇದು ನೋಡ್ರಿ ಸುಹಾನದವ್ರದ್ದು ವೆಜ್ ಕೊಲ್ಹಾಪುರಿ ಮಿಕ್ಸ್ ತಂದೇನೆ ಎಲ್ಲ ಮಸ್ತ್ ಆರ್ಗ್ಯಾನಿಕ್ ಆಯಿಲ್ ಹಾಕಿ ಮಾಡೋಣ ಅಂತ. ಚಲೋ ಐ ಆಮ್ ಎಕ್ಸೈಟೆಡ್. ಹಿಟ್ಟೇಶ್ವರ ಅವ್ರು ರೆಡಿ ಅದಾರ ಐಶ್ವರ್ಯ ಅವರು ಬಂದಾರ. ಸೊ ಪಟ ಪಟ ಈಗ ಏನು ಮಾಡೋದು ಕರಿ ನಾ ಮಾಡ್ತೀನಿ ಇವನು ಲಟ್ಟಿಸ್ಬಾರ ಯವ್ವ ನಾ ಮಾಡ್ತೇನೆ ಕರಿ ರೆಡಿ ಕರಿ ಕುರಿ ಎಲ್ಲ ಮಾಡ್ತೇನೆ ನೀನು ಇಲ್ಲಿ ಬಾ ರೆಡಿ ಮಾಡಿದನೆ ಇದ್ರಾಗ ಏನಿಲ್ಲ ನಾಲ್ಕೈದು ಬಾಲ್ಸ್ ಮಾಡಿ ಎಷ್ಟು ಹಾಕವು ಚಪಾತಿ ಇಟ್ಟು ನಂಗೆ ದಪ್ಪ ದಪ್ಪ ಲಟ್ಟಿಸ್ಬೇಕಷ್ಟ ಲಟ್ಟಿಸೇಶ್ವರ್ ಎಣ್ಣೆ ಹಾಕಿ ಹಿಟ್ಟು ಬೇಕೇಶ್ವರ ಹಾಕ್ತೇನೆ ಹಾಕ್ತೇನೆ ನಾದ ಮತ್ತೆ ನಾ ಅಷ್ಟು ನಾದ್ಬೇಡ ಇತ್ರ ಇದ್ರಾಗ ಐದರಿಂದ ಆರು ನಮ್ಮ ಕುಲ್ಚ ಹಾಕ್ತಾವು ಬೆಳ್ಳುಳ್ಳಿ ಸುಲ್ದಿಟ್ಟಿದ್ದಾವಲ್ಲ ಹಾಂ ಅದಾವು. ಆ್ಯಂಡ್ ಚಲೋ ಲೆಟ್ಸ್ ಎಂಜಾಯ್. ಐಶ್ವರ್ಯ ಇದನ್ನು ಮಾಡೋ ಮುಂದೆ ನಾ ಇದನ್ನು ರೆಡಿ ಮಾಡ್ಕೋತೀನಿ. ಆ್ಯಂಡ್ ಎಲ್ಲ ನಮ್ಮದು ಪ್ಯೂರಿ ಕೂಡ ರೆಡಿ ಆಗೈತಿ ಗ್ರೈಂಡ್ ಮಾಡಿ ಇಟ್ಟೇವಿ. ಆ್ಯಂಡ್ ಆಯಿಲ್ ಕೂಡ ಐತಿ ಆ ಕಂಟೈನರ್ನಾಗ ತೆಗಿಬೇಕು ರೀ ಆ್ಯಕ್ಚುಲಿ ತೆಗಿಯಕ್ಕೆ ಆಗೋಲ್ತು ಬಿಕಾಸ್ ಅದ್ರಾಗ ಒಂದೆರಡು ಹುಳ ಬಿದ್ದಾವೆ ಒಂದು ಸ್ವಚ್ಛ ಮಾಡೋಕ್ಕಾಗುತ್ತೆ ನಮಗೆ. ನಮ್ಮ ಪೇಸ್ಟ್ ಅವರು ರೆಡಿ ಅದಾರಲ್ಲೇ ಸಲಕ್ಕೆ ಮೂರು ಮೂರು ಆನ್ ಅದಾವು ಇಲ್ಲೇ ಆ್ಯಕ್ಚುಲಿ ಇದು ನಮ್ಮ ಇದು ಮಾಡೋಕೆ ಪರಾಟ ಏನದ ಕುಲ್ಚ ಇದು ನಮ್ಮ ಕೊಲ್ಹಾಪುರಿ ಮಾಡೋಕೆ ಇದು ವೆಜಿಟೇಬಲ್ಸ್ ಸಾಟೆ ಮಾಡೋಕೆ. ಆಲ್ರೈಟ್ ಆಲ್ರೈಟ್ ಹಿಂಗೆ ಮಾಡಿದ್ರೆ ಆಮೇಲೆ ಸ್ವಲ್ಪ ಹೇಳಕ್ಕೂ ಕರಿ ಹೇಳ ಇಲ್ಲನ. ಆ್ಯಂಡ್ ಭಾಳ ಹಾಕ್ಬೇಡ ಮತ್ತು ಹೀ ಅಂತ ಯಸ್. ಈಗ ಹ್ಞೂ ಸ್ವಲ್ಪ ನೀರು ಹಾಕ್ಸುತ್ತಲ್ಲ ಒಂದು ವಾಟಗಾನ ತಗೋರ ನೋಡ್ರಿ ಹೆಂಗೆ ಉಬ್ಬಾತದ ಹತ್ರ ನೀವು ನೋಡ್ಬೋದು ಬಟ್ರ್ ಹಚ್ಚಿದ್ರೆ ಇನ್ನೂ ಮಸ್ತ್ ಆಗ್ತೈತೆ ರೀ ಬಟ್ ಬಟ್ರ್ ಇಲ್ಲ ನಮ್ಮ ಮನೆಯಾಗ. ಸೊ ಹಿಂಗಾಗಿ ಘೀ ಕುಲ್ಚ ಮಾಡತ್ತೀವಿ ಅಂತೂ ಫುಲ್ ಆನ್ ಎಕ್ಸೈಟೆಡ್ ಆಗೇನ್ರಿ ಈಗ ವೆಜ್ ಕೊಲ್ಹಾಪುರಿ. ಆ್ಯಂಡ್ ನಾವು ಆ್ಯಕ್ಚುಲಿ ವೆಜ್ ಅಲ್ಲ ಪನೀರ್ ಕೊಲ್ಹಾಪುರಿ ಮಾಡೇವಿ ಯಾಕಂದ್ರೆ ವೆಜಿಟೇಬಲ್ಸ್ ಬದಲು ಸ್ವಲ್ಪ ಪನೀರ್ ಇನ್ನೂ ಪ್ರೋಟೀನ್ ಕೊಡ್ತೈತಿ ರುಚಿ ಇರ್ತದೆ ಅಂತೇಳಿ
ಆ್ಯಂಡ್ ಹೋಮ್ ಮೇಡ್ ಕುಲ್ಚ ಅಂತ ನೋಡಿದ್ರಿ ಎಷ್ಟು ಸೂಪರ್, ಎಷ್ಟು ಈಸಿ ಮನ್ಯಾಗ ಮಾಡೋದು, ಹೆಲ್ದಿ ಕೂಡ ರೀ, ಒಟ್ಟು ಮೈದಾ ಇಲ್ಲ ಏನಿಲ್ಲ, ಫ್ರೆಶ್ ಮನ್ಯಾಗಿನ ತುಪ್ಪ ಬೆಣ್ಣೆ ಹಾಕಿ. ಓಹೋ ನಮ್ಮಪ್ಪನಿ ಕೊಲ್ಲಾಪುರಿ ರೆಡಿ ಆಗೈತಿ. ಆ್ಯಂಡ್ ಇಲ್ಲಿ ನೋಡ್ರಿ ಎಷ್ಟು ಎಷ್ಟು ಅದು ಟೋಟಲ್ ಐದು ಆತ್ಲ ನಂಗೆ ಮೂರು ನಿಂಗೆ ಎರಡು ಒಳ ಹಚ್ಚಿ ಹೋಗ್ಬಿಡು ಇಲ್ಲಿ ತೊಗೊಂಡು ನಂಗೆ ಎರಡು ರೀ ನಿಂಗೆ ಎರಡು ನೋಡ್ರಿ. ಫಸ್ಟ್ ಕ್ಲಾಸು ಆರು ಕುಲ್ಚ ರೆಡಿ ಆಗ್ಯಾವ ನನಗೆ ಮೂರು, ಐಶ್ವರ್ಯಾಗ ಮೂರು. ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಮಸ್ತ್ ಆಗ್ಯಾವ. ಹೋ 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 ಸೇಮ್ ಬ್ರೆಡ್ ರೀ, ಬ್ರೆಡ್ ಇರ್ತಾವಲ್ಲ ಬ್ರೆಡ್ ಅದಂಗೆ ಆಗ್ಯಾವ. ಲೇಟ್ ಹಚ್ಚಾಕತ್ತೇನೆ ಸ್ನೇಹಿತರೆ, ಯಾಮಿ ಕ್ರಮಿ ಎರಡು ಪ್ಲೇಟು ನನಗೊಂದು, ನನ್ನ ಹೆಂಡತಿಗೆ ಒಂದು ರೆಡಿ ಆಗೈತಿ. ಇಲ್ಲ ಸಂಜಯ್ ಎರಡು ಹಾಕೊಂಡು ಹೋಗ್ಬಿಡು ಟೇಸ್ಟ್ ಹೇಳ ಆಮೇಲೆ ಲೆಟ್ ಮೀ ನೋ ಹೌ ಇಸ್ ಇಟ್. ಅವನ್ನೆಲ್ಲ ತೆಗಿಬೇಕು ಅಸಂಗಣ ಆಗ್ತದೆ ಕಿಚನ್ನಾಗ, ಅವ್ನಿಗೆ ಟಂಗ್ ಫೀಲ್ ಆಗತ್ತೆ ಮಂದಿ. ಇಟ್ಸ್ ಟೈಮ್ ಟು ರಿವೀಲ್ ದ ಟೇಸ್ಟ್. ಆ್ಯಂಡ್ ಫಸ್ಟ್ ಕ್ಲಾಸ್ ಹೆಚ್ಚಿ ಎದ್ದು ಬಾಯಲ್ಲಿ ಹಾಕಿ ಅಂದ್ರೆ ನಿನ್ ರಿಯಾಕ್ಷನ್ ಬಹಳ ಲಗು ಇರ್ತ, ನಾನು ತಿಂದು ರಿಯಾಕ್ಷನ್ ಕೊಡಕ್ ಟೂ ಟು ತ್ರೀ ಮಿನಿಟ್ಸ್ ಬೇಕು. ನಾನು ಹೌದಾ ಕೋಲಿ ಹೆಂಗಾಗೈತೆ 12 ಹಾಕೊಂಡ್ರೆ ಈಗ ನಾವು ಮಂಗಳೂರು ಬಂದ್ ಮಾಡತ್ತೀವಿ. ಎಷ್ಟು ಈಸಿ ಅಂದ್ರೆ ಹಂಗ ಹಾಕಿದ್ಯಲ್ರ ಮತ್ತೆ ಅದಕ್ಕೆ ಈಸಿ ಆಗಲ್ಲ ಮುರಿದ್ರೆ ಹಿಂದಿನ ತೆಗಿಬೇಕು ಭಾಳ ಅಸಂಗಣ ಆಗ್ತದ ಫ್ರೇಮ್ನಾಗ. ವೆರಿ ಗುಡ್, ಕೈ ಕಟ್ ಮಾಡ್ಕೊಂಡು ಎಲ್ರ ಜಯ ಶ್ರೀ ಸಾಲ್ಟ್ ಈಸ್ ಫಾರ್ ನಾಟ್ ಭಾಳ ಆಗಲಿಲ್ಲ ಖಾರನ್ ಚಟ್ನಿ ಮಾಡ ನಾಳೆ ಫುಲ್ ಈ ಮಷಿನ್ ತಗೊಂಡ ಲೈಫ್ ಈಸಿ ಆಗ್ಬಿಟ್ಟ ನೋಡ್ರಿ ನಮ್ದು ಏನ್ ಹೇಳತ್ತೆ ನಾ ನೋಡ್ಕೊಂಡ್ ಸ್ವಲ್ಪ ಇದ ಹಾಕ್ಬೇಕಾರ ಪುಟ್ ಲಿಟಲ್ ಬಿಟ್ ಹಾಕಿ ಹೇಳ್ತೀನಿ ಇಟ್ಟ ಮೈದಾ ಇಟ್ಟ ಮಂಗಳೂರು ಬುನ್ 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 ಹಿಡಿ ನನ್ನ ಬುನ್ ಅಷ್ಟ ಒಂದು 7 ಆಗಸ್ಟ್ ಮಾಡ ಸಾಕು ಎಷ್ಟು ಆಕೈತಿ ನನಗೆ ಗೊತ್ತಿಲ್ಲ ಮತ್ತೆ ನಾ ಹಂಗ ಅಂದೆ. ಫರ್ಮೆಂಟ್ ಗಿರ್ಮೆಂಟ್ ಏನೂ ಮಾಡಂಗಿಲ್ಲ ಅದಕ್ಕೆ ಬರೀ 10 ಮಿನಿಟ್ಸ್ ಸೆಲೆಕ್ಟ್ ಮಾಡ್ಯಾನ ನಾನು. ಸೊ 10 ಮಿನಿಟ್ನಾಗ ಐಶ್ವರ್ಯ ಅಂದ ಇದೇನೈತಲ್ಲ ಮಂಗಳೂರು ಬನ್ಸದ್ದು ಕಲಿಸಿ ರೆಡಿ ಆಗಿರ್ತದೆ. ಖರೆ ನಿಂದು ಬಾಳೆಹಣ್ಣು ಹೊಡಿತಾವಿಲ್ಲ ಅದ್ರಾಗ ಹೊಡ್ಯಂಗಿಲ್ಲ ಮೋಸ್ಟ್ಲಿ ಗೊತ್ತಿಲ್ಲ ಹೊಡಿಬೋದು ಆಡೋನು ಅಲ್ಲಿ ರೀ. 5 ನಿಮಿಷ ನಿಮ್ಗೆ ಹಿಟ್ಟಿದ್ರೆ ನಾದಿ ಕೊಡ್ತತಿ ಎಷ್ಟು ಭಾರಿ ಅಲ್ಲ. ನಾ ಈಗ 10 ಮಿನಿಟ್ ಬೇಕಂತಲೇ ಸೆಲೆಕ್ಟ್ ಮಾಡಿದ್ದೆ. ಇದು ಆವಾಜ್ ಮಾಡ್ತಾ ಅದಕ್ಕೆ ಬಂದೇನೆ ಹೆಂಗೂ ಇದು ಆವಾಜ್ ಮಾಡ್ತತಿ ಮಲ್ಕೊಳಕ್ ಹೊಂಟೇವೆ ನೀ ಏನು ಮಾಡತ್ತೆ ಹೌದನ ಮೇಡ್ ಇನ್ ಇಂಡಿಯಾ. ಇನ್ನು ಸ್ವಚ್ಛ ಮಾಡ್ಬೇಕ್ರಿ ಎವ್ರಿ 4-5 ಡ್ರೈವ್ಸ್ಗೆ ಇನ್ನು ಸ್ವಚ್ಛ ಮಾಡ್ಬೇಕು ಮಾಡಿಲ್ಕ. ಸೊ ಮಾಡೋಣಂತ ಅರ್ಬಿ ಎಲ್ಲ ಮಸ್ತ್ ಫ್ರೆಶ್. ನಾಳೆ ಬೇಕಲ್ಲಪ್ಪ ಜಿಮ್ಮಿಗೆ ಮುಂಜಾನೆ ಹೋಗ್ಬೇಕು ನಾನು. ಇಷ್ಟು ಹಾಕೊಂಡು ಕಾಟನ್ ಫ್ಯಾಬ್ರಿಕ್ ಬಂತು ಬಟ್ ಅದ್ರೊಳಗೆ ಧೂಳು ನೋಡ್ರದೆ ಅದ್ರ ನಿಮ್ಮ ಅರ್ಬಿನಾಗಿನ ಧೂಳ ಸದ್ಯಕ್ಕೆ ತೆಗಿತದ ಮಷೀನ್ ಇದು ಅಷ್ಟು ಚಲೋ ಐತಿದ್ದು. ವಾಹ್, ಈಗ ಇದನ್ನು ಇದಕ್ಕೆ ಹಾಕಿ ವಾಪಸ್ ಒಳಗೆ ಅಲ್ಲೇ ಫಿಕ್ಸ್ ಮಾಡ್ಬೇಕು. ಇನ್ನೂ ಇಷ್ಟು ಖಾಲಿ ಐತೆ
ಇದ್ರ ಕೆಪಾಸಿಟಿ ಜಾಸ್ತಿ ಐತಿ, ಇದ್ರದ್ದು ಕಡಿಮೆ ಐತಿ. ಬಟ್ ಕಡಿಮೆ ಇದ್ರೂ ನೋಡಿರಿ ಎಷ್ಟು ದೊಡ್ಡ ಕಂಟೈನರ್ ಐತದ. ಏನೇ ಮುಚ್ಚೋದೈತಿ ಇದೇನಾ? 40 minutes ಸೆಟ್ ಮಾಡಿದೆ. ಸೊ ನೋಡಿದ್ರಿ ಆ ಡೇ ಇನ್ ಅ ಲೈಫ್ ಆಫ್ ಐ ಟಿ ಪರ್ಸನ್ ಹೆಂಗಿರ್ತದೆ ಅಂತೇಳಿ. ಅದು ಅದ್ರಾಗೂ ಮತ್ತು ಗಂಡ ಅಂತ ಇಬ್ಬರು ವರ್ಕ್ ಮಾಡ್ಕೊತಿದ್ರೆ ಆ್ಯಕ್ಚುಲಿ ಏನಾಗ್ತದ್ರಿ, ವರ್ಕ್ ಫ್ರಮ್ ಹೋಮ್ ಮಾಡೋದನ್ನ ಅಡ್ವಾಂಟೇಜಸ್ ಹೇಳ್ತೇನೆ ನಿಮಗೆ, ಡಿಸ್ಅಡ್ವಾಂಟೇಜಸ್ ಹೇಳ್ತೇನೆ. ವರ್ಕ್ ಅಡ್ವಾಂಟೇಜಸ್ ಏನಂದ್ರೆ ಟ್ರಾವೆಲಿಂಗ್ ಟೈಮ್, ಹೋಗಾಕ ಬರಾಕ ನಮ್ಮ ಮನೆ ಏನು ಭಾಳ ದೂರ ಇಲ್ಲ. ಸೊ ಒಂದು ಹಾಫ್ ಆ್ಯನ್ ಅವರ್ ಹಿಡೀರಿ, ಆಮೇಲೆ ಹಾಫ್ ಆ್ಯನ್ ಅವರ್ ಮಿಸ್ಲೇನಸ್ ಟೈಮ್ ಹಿಡೀರಿ. ಸೊ 1.5 hours ಮಿನಿಮಮ್ ಬೇಕು. ಸೊ ಹೋಗೋ ಬರೋ 1.5 hours ಟೈಮ್ ಉಳಿತಾ, ಅದಷ್ಟೇ ಅಲ್ಲದೆ ನಿಮಗೆ ಪೆಟ್ರೋಲ್ ಉಳಿತತಿ, ಪೀಸ್ ಆಫ್ ಮೈಂಡ್ ಉಳಿತತಿ. ಯಾಕಂದ್ರೆ ಡ್ರೈವ್ ಮಾಡ್ಕೊಂಡು ಬೇಸಿಕಲಿ ಹೇಳ್ಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಅಡ್ವಾಂಟೇಜಸ್ ಭಾಳ ಅದಾವೆ. ಸೊ ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ, ಯಾರ್ಯಾರು ಕಾರ್ಪೊರೇಟ್ ಎಂಪ್ಲಾಯೀಸ್ ಅದಿರಿ, ಯಾರ ಮನ್ಯಾಗ ನಿಮ್ಮ ಹಸ್ಬೆಂಡು ಕಾರ್ಪೊರೇಟ್ ಎಂಪ್ಲಾಯಿ ಅದಾರ, ಯಾರ ಮನ್ಯಾಗ ನಿಮ್ಮ ವೈಫ್ ಕಾರ್ಪೊರೇಟ್ ಎಂಪ್ಲಾಯಿ ಅದಾರ, ಯಾರ ಮನ್ಯಾಗ ಇಬ್ಬರು ಗಂಡ ಹೆಂಡತಿ ಕಪಲ್ಸ್ ಕಾರ್ಪೊರೇಟ್ ಎಂಪ್ಲಾಯೀಸ್ ಅದಿರಿ, ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿರಿ. ನಿಮ್ಮ ಅಭಿಪ್ರಾಯ ಹೇಳ್ರಿ, ನಿಮ್ಗೆ ಹೆಂಗೆ ಅನಿಸ್ತೈತಿ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಬೆಟ್ರೋ ಆ್ಯಂಡ್ ವರ್ಕ್ ಫ್ರಮ್ ಆಫೀಸ್ ಬೆಟ್ರೋ ಆ್ಯಂಡ್ ಹೈಬ್ರಿಡ್ ಮಾಡೋದು ಬೆಟ್ರೋ ಅಂತೇಳಿ. ಆ್ಯಂಡ್ ನೋಡ್ರಿ, ಆ್ಯಕ್ಚುಲಿ ಇದರಿಂದ ಏನಾಗ್ತೈತಿ, ಮನ್ಯಾಗ ಸ್ವಲ್ಪ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಕೂಡಿ ಕುಕ್ ಮಾಡ್ಬೋದು, ಆಮೇಲೆ ಸ್ವಲ್ಪ ಪರ್ಸ್ನಲ್ಲು ಎಲ್ಲ ಏನೇನು ಇರ್ತಾವಲ್ಲ ಲೈಫ್ನಾಗ ನೋಡ್ರಿ, ಐಶ್ವರ್ಯ ಬಂದು ಈ ವ್ಲಾಗ್ ಎಡಿಟ್ ಮಾಡೋ ಮುಂದೆ ಅವನ್ನೆಲ್ಲ ಮಾಡ್ಬೋದು. ಸೊ ಒಬ್ರು ರಿಕ್ವೆಸ್ಟ್ ಕೂಡ ಮಾಡಿದ್ರು, ಅದ್ರ ಪ್ರಕಾರ ಈ ವಿಡಿಯೋ ಮಾಡೀನಿ. ಇನ್ನೂ ಯಾವ ರೀತಿ ವಿಡಿಯೋ ಬೇಕು ಅಂತ ನಿಮ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿರಿ. ಸೊ ಒಂದು ಲಕ್ಕಿ ಕಮೆಂಟನ್ನ ತೊಗೊಂಡು ಈ ವ್ಲಾಗನ್ನು ಇಲ್ಲಿ ಮುಗಿಸೋಣ. ಹಾಂ, ಅಂದಂಗೆ ನಿನ್ನೆ ಪಿಜ್ಜಾ ಮಾಡಿದ್ವಿ, ಪಿಜ್ಜಾ ವಿಡಿಯೋ ಹಾಕಿದ್ವಿ, ತುಂಬ ಜನ ಲೈಕ್ ಮಾಡಿದ್ರಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಿಮಗೆ ಲಾಸ್ಟ್ಗೆ ಇಲ್ಲೇ ಎಲ್ಲರ ಮ್ಯಾಲ್ ಕಾಣ್ತಿರ್ಬೇಕು, ಹೋಗಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಲಕ್ಕಿ ಕಮೆಂಟ್ ತಗೋಕ್ಕಿಂತ ಮುಂಚೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಒಂದು ಹೇಳಕ್ಕೆ ಮರ್ತೆ. ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮಿಂದ ಏನಾಗ್ತದ್ರಿ, ಲ್ಯಾಪ್ಟಾಪು ನಮ್ಮ ಕಡೆ ಇರ್ತದೆ, ಅಂದರೆ ಆಫೀಸನ್ನು ಮಾತ್ರ ಇದ್ದಂಗೆ. ಸೊ ರಾತ್ರಿ ಇರಲಿ, ಮಧ್ಯರಾತ್ರಿ ಇರಲಿ, ಮುಂಜಾನೆ ಸಂಜೆಗೆ ಯಾವಾಗಿದ್ರೂ ಕೆಲಸ ಬಂದರೆ ಎದ್ದು ಮಾಡಬೇಕು. ಯೂಶ್ವಲಿ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ನ ಹಂಗೆ ಬರಂಗಿಲ್ಲ, ಬಟ್ ಆವಾಗವಾಗ ಸ್ವಲ್ಪ ಹೆಕ್ಟಿಕ್ ಆಗ್ತೈತಿ ಅನ್ಕೊಂತ ಬರ್ರಿ. ಲಕ್ಕಿ ಕಮೆಂಟ್ಸ್ ನೋಡೋ ಅಭಿಜ್ಞವ್ರ ಅಂತಾರ, ಭಾರಿ ಆಕಾಶ್ ಮಸ್ತ್ ಅನ್ಸಾಗ್ತೈತಿ, ಎಂಜಾಯ್ ಕರೇನು ನೋಡಿದರೆ ನಮಗೂ ಆರ್ಡರ್ ಮಾಡ್ಬೇಕು ಅನ್ನಿಸ್ತು ನೋಡಿರಿ. ಐಶ್ವರ್ಯ ಅಂತೂ ನಾವೊಂದು ಏನು ಕ್ಲೌಡ್ ಕಿಚನ್ ತಗೋಣ ಅಂತಲೂ ಕುಂದು ಬಿಟ್ಟಾಳ. ಆ್ಯಕ್ಚುಲಿ ಕರೇನ ಅಷ್ಟು ಮಸ್ತಾಗಿತ್ತದು. ಆ್ಯಂಡ್ ಇನ್ನೊಬ್ಬರು ಕಮೆಂಟ್ ಹಾಕಾರ, ಅವ್ರ ಹೆಸರು ಕಾಣ್ತಾ ಇರಲಿಲ್ಲ. ಇಟ್ಸ್ ರಿಯಲಿ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ಸ್ನೇಹಿತರೆ, ಆ ವ್ಲಾಗ್ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಲಾಸ್ಟ್ಗೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮ್ ಅದರ್ಸಲ್ ಶಾರ್ಪ್ 8 o'clock ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖನೋ ಬಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಬಾಯ್.